नमस्ते स्नेहितरे, इवत्तु नावु हलसिन हण्णिन गट्टियन्नु माडिदेवे। हलसिन हण्णिन ई गट्टिगे नावु तुप्प हाकोंडु तिन्नुवंतद्दु, तुप्प हाकोंडु तिंद्रे तुंबाने रुचिकरवागिरुवंत ई तिंडियन्नु बेळगिन तिंडिगू कूड माडबहुदु, इल्लदिद्रे संजेय चायद टाइमल्लि कूड नीवु ಈ ಹಲಸಿನ ಹಣ್ಣಿನ ಗಟ್ಟಿಯನ್ನು ಮಾಡ್ಕೊಂಡು ತಿನ್ಬೋದು. ಯಾರಿಗೆಲ್ಲ ಹಲಸಿನ ಹಣ್ಣು ತುಂಬಾ ಇಷ್ಟವಾಗಿದೆಯೋ ಅವರಿಗೆಲ್ಲ ಈ ಹಲಸಿನ ಹಣ್ಣಿನ ಗಟ್ಟಿಯು ತುಂಬ ಇಷ್ಟಪಡುವಂಥ ಒಂದು ತಿಂಡಿಯಾಗಿರ್ತದೆ. ಇದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನಿಮಗೆ ನಾನು ತೋರಿಸ್ತೇನೆ. ಇಲ್ಲಿ ನಾವು ಬೇಳೆಯನ್ನೆಲ್ಲ ತೆಗೆದು ಇಟ್ಟಿರುವಂತಹ ಹಲಸಿನ ಹಣ್ಣು ತಗೊಂಡಿದ್ದೇವೆ. ಒಂದು ಸಾಧಾರಣ 2 ಕಪ್ಪಿನಷ್ಟು ಇಲ್ಲಿ ಹಲಸಿನ ಹಣ್ಣಿನ ಸೊಳೆಯನ್ನು ನಾವಿಲ್ಲಿ ತಗೊಂಡಿದ್ದೇವೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇವೆ. ಆಮೇಲೆ ಸ್ವಲ್ಪ ಬೆಲ್ಲ, ಇಲ್ಲಿ ನಾವು ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕ್ತೇವೆ, ನಮಗೆ ತುಂಬಾ ಸಿಹಿ ಆಗಬೇಕು ಅದಕ್ಕೋಸ್ಕರ. ನೀವು ಸ್ವಲ್ಪ ಕಡಿಮೆ ಕೂಡ ತಗೊಳ್ಬೋದು. ಆಮೇಲೆ ಇಲ್ಲಿ ನಾವು 2 ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೇನೆ. 2 ಗ್ಲಾಸ್ ಅಕ್ಕಿ, ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿರುವಂಥದ್ದು. 2 ಗ್ಲಾಸ್ ಬೆಳ್ತಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ 2 ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೇನೆ. ಆಮೇಲೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಸ್ವಲ್ಪ ಕಾಯಿತುರಿ, ಆಮೇಲೆ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು. ನಂತರ ಇದಕ್ಕೆ ಪರಿಮಳಕ್ಕೆ ಏಲಕ್ಕಿಯನ್ನು ತಗೊಂಡಿದ್ದೇನೆ. ನಾನು ಏಲಕ್ಕಿ ಕಾಳುಗಳನ್ನು ತಗೊಂಡಿದ್ದೇನೆ. ನಿಮಗೆ ಬೇಡ ಅಂತಂದರೆ, ಏಲಕ್ಕಿ ಇಷ್ಟ ಇಲ್ಲದಿದ್ದರೆ ಹಾಕಬೇಕು ಅಂತ ಇಲ್ಲ, ಆದರೆ ನಾನು ಇಲ್ಲಿ ಸ್ವಲ್ಪ ಹಾಕಿದ್ದೇನೆ. ಇದನ್ನೆಲ್ಲವನ್ನು ಕಾಯಿತುರಿ, ಉಪ್ಪು, ಏಲಕ್ಕಿಯನ್ನು ಮೊದಲು ನಾವು ಮಿಕ್ಸಿ ಜಾರಿಗೆ ಹಾಕುವ. ಮೊದಲಿಗೆ ತೆಂಗಿನಕಾಯಿ ತುರಿ, ಉಪ್ಪು, ಏಲಕ್ಕಿ, ಆಮೇಲೆ ಹಲಸಿನ ಹಣ್ಣಿನ ಸೊಳೆಗಳಿದೆಯಲ್ಲ ಅದನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ತಗೊಂಡ್ಬರುವ. ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ, ನೀರು ಹಾಕಲಿಕ್ಕೆ ಇಲ್ಲ. ಬೆಲ್ಲ ಹಾಕಿದಾಗ ಸ್ವಲ್ಪನೇ ನೀರು ತೆಳ್ಳಗಾಗ್ತದೆ ಅದು ಹಿಟ್ಟು, ಅದಕ್ಕೋಸ್ಕರ ಇದಕ್ಕೆ ನೀರು ಹಾಕಿ ರುಬ್ಬುವಂತಿಲ್ಲ. ಇದನ್ನು ಹಾಗೇ ಗಟ್ಟಿಯಾಗಿ ರುಬ್ಬಬೇಕು. ನಾವು ರುಬ್ಬಿ ತಗೊಂಡ್ಬರುವ ನೋಡಿ, ಈ ರೀತಿಯಾಗಿ ರುಬ್ಬಿದರೆ ಆಯಿತು. ಇದು ತುಂಬ ನುಣ್ಣಗೆ ರುಬ್ಬಿರುವಂತಹ ಹಲಸಿನ ಹಣ್ಣು. ನಂತರ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಆಮೇಲೆ ಇದೇ ಜಾರಲ್ಲಿ ನಾವು ಅಕ್ಕಿಯನ್ನು ಕೂಡ ಕಡ್ಕೊಳ್ಳೋಣ. ಅಕ್ಕಿಯನ್ನು ಸ್ವಲ್ಪ ತುಂಬಾ ನುಣ್ಣಗೆ ರುಬ್ಬುವಂಥದ್ದು ಅವಶ್ಯಕತೆ ಇಲ್ಲ, ಸ್ವಲ್ಪ ತರಿತರಿಯಾಗಿದ್ದರೂ ಕೂಡ ಸಾಕು, ಸ್ವಲ್ಪ ತರಿತರಿ ಇರಲಿ. ಆಮೇಲೆ ಇದಕ್ಕೂ ಕೂಡ ಅಕ್ಕಿಯನ್ನು ಕಡಿಬೇಕಾದರೂ ಕೂಡ ನೀರು ಹಾಕುವ ಅವಶ್ಯಕತೆ ಇಲ್ಲ. ಇಲ್ಲಿ ನೀರನ್ನು ಹಾಕುವಂಥದ್ದಿಲ್ಲ ಅದಕ್ಕೂ ಕೂಡ, ಯಾಕಂದರೆ ನಾವು ಇಲ್ಲಿ ಬೆಲ್ಲ ಹಾಕಿ ಕಡಿಯೋದ್ರಿಂದ ಬೆಲ್ಲ ಅದು ಹಿಟ್ಟನ್ನು ತೆಳ್ಳಗೆ ಮಾಡ್ತದೆ. ಅದಕ್ಕೋಸ್ಕರ ಈ ಅಕ್ಕಿ ಕಡಿಬೇಕಂದರೆ ನಾವು ಬೆಲ್ಲವನ್ನು ಕೂಡ ಅದಕ್ಕೆ ಹಾಕುವ, ಅದಕ್ಕೆ ಹಾಕಿ ಕಡಿಬೇಕು. ನೋಡಿ, ಈ ಥರ ಸ್ವಲ್ಪ ತರಿತರಿ ಸಿಕ್ಕುವಷ್ಟು ಇಷ್ಟು ಅಕ್ಕಿಯನ್ನು ಕಡ್ದ್ರಾಯಿತು. ಆಮೇಲೆ ಚೆನ್ನಾಗಿ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಒಂದು ಪಾತ್ರಕ್ಕೆ ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿದ ಮೇಲೆ ನಾವು ಹಬೆಯ ಪಾತ್ರೆಯಲ್ಲಿ ಇಟ್ಟು ಇದನ್ನು ಬೇಯಿಸುವಂಥದ್ದು. ನಾವಿಲ್ಲಿ ಇಡ್ಲಿ ಪಾತ್ರೆಯನ್ನು ತಗೊಂಡಿದ್ದೇನೆ. ನಾವು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ನಾವಿದನ್ನು ಬೇಯಿಸ್ಕೊಳ್ಳೋಣ. ಒಂದು ಇಲ್ಲಿ ನಾನು ಒಂದು ತಟ್ಟೆಯನ್ನು ತಗೊಂಡಿದ್ದೇನೆ, ಆಮೇಲೆ ಒಂದು ಬಟ್ಟಲ್ ಕೂಡ. ನೀವು ಯಾವ ಪಾತ್ರ ಯೂಸ್ ಮಾಡ್ತೀರೋ ಅದರಲ್ಲೇ ಅದನ್ನು ಹಾಕ್ಕೊಳ್ಬೋದು. ಈ ರೀತಿಯಾಗಿ ಪಾತ್ರೆ ತೆಗೊಳ್ಳುವಾಗ ನಿಮ್ಮಲ್ಲಿ ಬಾಳೆ ಎಲೆ ಇದ್ದರೆ ಅದನ್ನು ಹಾಕಿರಿದ್ರೆ ತುಂಬ ಚೆನ್ನಾಗಿ ಪರಿಮಳ ಚೆನ್ನಾಗಿರುತ್ತೆ. ಆಮೇಲೆ ಅದು ಪಾತ್ರಕ್ಕೆಲ್ಲ ಅಂಟಿ ಹೋಗಿರುವುದಿಲ್ಲ, ಅದಕ್ಕೋಸ್ಕರ ನಾವಿಲ್ಲಿ ಬಾಳೆ ಎಲೆ ತಗೊಳ್ತೀವಿ. ಆಮೇಲೆ ಪರಿಮಳ ಕೂಡ ಚೆನ್ನಾಗಿರುತ್ತೆ ಅಂತ ಇದ್ದವರು ಅಂದರೆ ನಿಮಗೆ ಇಲ್ಲಿ ಬಾಳೆ ಎಲೆ ಸಿಗ್ತದೆ ಅಂತಾದರೆ ಹಾಕ್ಕೊಳ್ಳಿ. ಈ ರೀತಿಯಾಗಿ ಒಂದು ಬಟ್ಟಲನ್ನು ತಗೊಂಡು ಬಾಳೆ ಎಲೆಯನ್ನು ಹಾಕಿ ಈ ರೀತಿಯಾಗಿ ಹಿಟ್ಟನ್ನೆಲ್ಲ ಅದಕ್ಕೆ ಹಾಕುವಂಥದ್ದು. ಇಷ್ಟು ದಪ್ಪ ಹಿಟ್ಟಿರಬೇಕು, ತುಂಬ ತೆಳ್ಳಗೆ ಇದ್ದರೆ ಅದು ಚೆನ್ನಾಗಿ ಬರುವುದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿನೇ ಇದ್ದರೆ ಅದು ಒಳ್ಳೆ ರೀತಿಯಲ್ಲಿ
ಗಟ್ಟಿಯಾಗಿ ನಮಗೆ ಸಿಗ್ತದೆ. ಒಂದು ಬಟ್ಟಲಿಗೆ ಎಷ್ಟು ಹಾಕಲಿಕ್ಕಾಗ್ತದೆ ಅಷ್ಟನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ನಾವು ಹಬೆ ಪಾತ್ರೆಯಲ್ಲಿ ಅದನ್ನು ಬೇಯಿಸಬೇಕು. ಸಾಧಾರಣ ಒಂದು ಗಂಟೆಗಳ ಕಾಲ ಇದು ಬೇಯಬೇಕಾಗ್ತದೆ. ದಪ್ಪ ಇದ್ದರೆ ಸ್ವಲ್ಪ ಜಾಸ್ತಿನೇ ಹೊತ್ತು ಬೇಕು. ನೀವು ತೆಳ್ಳಗೆ ಪಾತ್ರದಲ್ಲಿ ಹಾಕ್ತೀರಿ, ತೆಳ್ಳಗೆ ಪ್ಲೇಟಲ್ಲಿ ಒಂದು ತೆಳ್ಳಗೆ ಆಗಿ ಹಾಕ್ತೀನಿ ಅಂತಾದರೆ ಅದನ್ನು ಬೇಗನೆ ಅದು ಬೇಯ್ತದೆ, ಇಲ್ಲಾದರೆ ಸ್ವಲ್ಪ ಟೈಮ್ ತಗೊಳ್ತದೆ. ನೋಡಿ, ಎಲ್ಲ ಪಾತ್ರಕ್ಕೆ ಹಾಕಿ ನಂತರ ಮೇಲೆಯಿಂದ ಒಂದು ಬಾಳೆ ಎಲೆಯನ್ನು ಅದಕ್ಕೆ ಈ ರೀತಿಯಾಗಿ ಮುಚ್ಚಿ ಮುಚ್ಚಲವನ್ನು ಮುಚ್ಚಿಕೊಳ್ಳಿ. ನೋಡಿ, ಇವಾಗ ನಾವು ಒಂದು ಗಂಟೆಯ ನಂತರ ನಾವು ಈ ರೀತಿಯಾಗಿ ಬೆಂದಿರ್ತದೆ ನೋಡಿ. ಚೆನ್ನಾಗಿ ಬೆಂದಿದೆ. ಸ್ವಲ್ಪ ತಣ್ಣದ ಮೇಲೆ ಚೆನ್ನಾಗಿ ಕಟ್ ಮಾಡಿ ಅದಕ್ಕೆ ತುಪ್ಪ ಹಾಕಿ ತಿಂದರೆ ತುಂಬಾ ರುಚಿಕರವಾದಂತಹ ಒಂದು ತಿಂಡಿ, ಎಲ್ಲರಿಗೂ ಇಷ್ಟವಾಗುವಂಥ ಒಂದು ತಿಂಡಿಯಾಗಿದೆ. ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ. ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಸ್ನೇಹಿತರೆ. ಧನ್ಯವಾದಗಳು.